ಹಾಯ್, ವೆಲ್ಕಮ್ ಬ್ಯಾಕ್ ಟು ಕೃಪಾಗೌಡ ಕುಕ್ಕಿಂಗ್ ವರ್ಲ್ಡ್. ನಾನು ಇವತ್ತು ತೋರಿಸ್ತಿರೋ ಅಂಥ ರೆಸಿಪಿ ಬಂದು ಗಾರ್ಲಿಕ್ ರೈಸ್. ಬನ್ನಿ, ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಇಲ್ಲಿ ಕಡಾಯಿಗೆ 1-2 or 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗಾರ್ಲಿಕ್ ತೊಗೊಂಡಿದ್ದೀನಿ. ಗಾರ್ಲಿಕ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಫ್ರೈ ಮಾಡಾದಮೇಲೆ ಚಿಟಿಕೆಯಷ್ಟು ನಾನು ಇಲ್ಲಿ ಅರಶಿನ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನಷ್ಟು ಹಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡಾದಮೇಲೆ ನಾನು ಇಲ್ಲಿ ಕುಕ್ ಮಾಡಿರೋಂಥ ರೈಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಗಾರ್ಲಿಕ್ ರೈಸ್ ರೆಡಿ ಇದೆ. ಇದನ್ನು ನೀವು ರಾಯ್ತ ಜೊತೆಗೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ಕೂಡ ಸರ್ವ್ ಮಾಡ್ಬೋದು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಒನ್ಸ್ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ. ನೀವು ಚೆಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಫಾರ್ ಮೋರ್ ವೀಡಿಯೋ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ನ್ಯೂ ವೀಡಿಯೋ. ಶೇರ್ ವಿತ್ ಯರ್ ಫ್ಯಾಮಿಲಿ ಆ್ಯಂಡ್ ಸಪೋರ್ಟ್ ಮೀನ್ ಫ್ಯೂಚರ್ ಟು ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವೀಡಿಯೋ.